ಇಂದು ಬೆಳಗ್ಗೆ ಸುರಿದಂತಹ ಮಳೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಪ್ರತಿ ಬಾರಿ ಕೂಡ ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ನೀರು ನಿಲ್ಲುವಂಥದ್ದು, ಅದರ ಜೊತೆಗೆ ಮರಗಳು ಧರೆಗುಳುವಂಥದ್ದು ನಾವು ನೋಡ್ತಾನೆ ಇದ್ದೀವಿ. ಆದರೂ ಕೂಡ BBMP ಎಚ್ಚೆತ್ಕೊಳ್ತಾ ಇಲ್ಲ. ಸದ್ಯ ನಾನೀಗ ಜಾಲಳ್ಳಿ ಕ್ರಾಸ್ನಲ್ಲಿರುವಂತಹ HMT ಲೇಔಟ್ನಲ್ಲಿ ಇದ್ದೀನಿ. HMT ಲೇಔಟ್ನಲ್ಲೂ ಕೂಡ ಮರ ಧರೆಗುರುಳಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಈ ಕಳೆದ ಬಾರಿ ಕೂಡ ಇದೇ ರಸ್ತೆಯಲ್ಲಿ ಮರ ಧರೆಗುಳಿದಂಥ ಸಂದರ್ಭದಲ್ಲಿ BBMPಗೆ ಇಲ್ಲಿನ ಸಾರ್ವಜನಿಕರು ದೂರನ್ನು ನೀಡಿದ್ರು. ಸೊ ಇಲ್ಲಿ ಇನ್ನಷ್ಟು ಮರಗಳು ಇವೆ, ಧರೆಗುರುಳುವಂತಹ ಸಾಧ್ಯತೆಗಳಿವೆ. ಸೊ ಹಾಗಾಗಿ ಇವುಗಳನ್ನ ತೆರವು ಮಾಡುವಂತೆ ಅವರಿಗೆ ಮನವಿಯನ್ನ ಮಾಡಿದ್ರು. ಆದರೂ ಕೂಡ BBMP ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಇದರ ಪರಿಣಾಮವಾಗಿ ಇವತ್ತು ಬೆಳಗ್ಗೆ 5 ಗಂಟೆಗೆ ಮತ್ತೊಂದು ಮರ ಧರೆಗೆ ಹುರುಳಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಬೃಹತ್ ಆಕಾರದ ಮರ ಧರೆಗುಳಿದಂತಹ ಎಫೆಕ್ಟ್ನಿಂದಾಗಿ ಇಲ್ಲಿನ ಕಾರು ಕೂಡ ಜಖಂ ಆಗಿರುವಂಥದ್ದು ಒಂದು ಕಾರಿಗೆ ಎಫೆಕ್ಟ್ ಕೂಡ ಆಗಿದೆ. ಇಲ್ಲಿನ ಸಾರ್ವಜನಿಕರು ಹೇಳುವ ಪ್ರಕಾರ ಬೆಳಗ್ಗಿನ ಜಾವ 5 ಗಂಟೆಗೆ ಮರ ಬಿದ್ದಿದೆ. ಸೊ ಬಿದ್ದಂತಹ ಪರಿಣಾಮದಿಂದಾಗಿ ಈಗ ಆಲ್ರೆಡಿ ಕಾರಿನ ಮೇಲೆ ಬಿದ್ದಂತಹ ಹಿನ್ನೆಲೆಯಲ್ಲಿ ಕಾರಿನ ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಈಗ ಆಲ್ರೆಡಿ ಗಾಜು ಹೊಡೆದಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಸದ್ಯಕ್ಕೆ ಈಗ 1/2 ಗಂಟೆಯ ಮುಂಚೆ ಇಲ್ಲಿಗೆ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿ ಸಿಬ್ಬಂದಿಗಳನ್ನ ಕಳಿಸಿ ಮರವನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ರಸ್ತೆ ಬ್ಲಾಕ್ ಆಗಿರೋದನ್ನ ಬ್ಲಾಕ್ ಅನ್ನ ತೆಗೆದಿದ್ದಾರೆ. ಆದ್ರೆ ಸಾಕಷ್ಟು ಎಫೆಕ್ಟ್ ಆಗಿಲ್ಲ. ಅಂದ್ರೆ ಯಾವುದೇ ಕಂಬದ ಮೇಲೆ, ಲೈಟ್ ಕಂಬದ ಮೇಲೆ ಬೀಳದ ಕಾರಣದಿಂದಾಗಿ ಯಾವುದೇ ಸಮಸ್ಯೆ ಆಗಿಲ್ಲ. ಆದ್ರೆ ಮರ ಬಿದ್ದಂತಹ ಕಾರಣಕ್ಕಾಗಿ ಇಲ್ಲಿನ ಕಾರಿಗೆ ಎಫೆಕ್ಟ್ ಆಗಿರುವಂಥದ್ದು. ಇಲ್ಲಿ ಸಾರ್ವಜನಿಕರಿದ್ದಾರೆ, ಪ್ರತಿ ಬಾರಿ ಕೂಡ BBMPಗೆ ಇವರು ಮನವಿಯನ್ನ ಮಾಡ್ತಾನೆ ಇರ್ತಾರೆ. ಆದರೂ ಕೂಡ BBMP ಎಚ್ಚೆತ್ಕೊಳ್ತಾ ಇಲ್ಲ. ಇಲ್ಲಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಗಂಟೆಗೆ ಆಯಿತು ಘಟನೆ, ನಿಮಗೆ ಯಾವಾಗ ಗೊತ್ತಾಯಿತು? ಸುಮಾರು 4:45 ಗಂಟೆ ಶಬ್ದ ಬಂತು. ಸೊ ಈಚೆ ಬಂದ ನೋಡಿದಾಗ ಮರ ಬಿದ್ದಿತ್ತು. ಓಕೆ, ಕಾರ್ ನಿಮ್ದೇ. ಸೊ ಎಷ್ಟು ಲಾಸ್ ಆಯಿತು ಸರ್? ಲಾಸ್ ಅಂದರೆ ಸರ್ವೇಯರ್ ಬಂದು ನೋಡಬೇಕಾಗತ್ತೆ. ಸೊ ಇನ್ಶೂರೆನ್ಸ್ ಕಂಪ್ಲೇಂಟ್ ರೈಸ್ ಮಾಡಿ ದೆನ್ ಮುಂದೆ ಏನು ಪ್ರೊಸೆಸ್ ಇದೆಯೋ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಬೆಳಿಗ್ಗೆಯಿಂದ ಬರಲಿಲ್ಲ, ಆದರೆ ಅಗ್ನಿಶಾಮಕಗಳಿಗೆ ಯಾರೋ ಫೋನ್ ಮಾಡಿದ್ದಾರೆ ನಮ್ಮಲ್ಲೇ, ಇನ್ನೊಬ್ಬರು ಯಾರೋ ಫೋನ್ ಮಾಡಿ ಅವರು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದುಬಿಟ್ಟಿದ್ದಾನೆ, ಅದನ್ನು 8 ಗಂಟೆ ಅಷ್ಟು ತೆರವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸ್ವಲ್ಪ ಇಷ್ಟೊತ್ತಾಗಿದೆ, 8:30 ಆಗಿದೆ ಮುಗಿಸೋಷ್ಟೊತ್ತಿಗೆ. ಸರ್, BBMP ಅಧಿಕಾರಿಗಳಿಗೆ BBMP ಹೆಲ್ಪ್ ಲೈನ್ಗೆ ಎಷ್ಟು ಗಂಟೆಗೆ ಫೋನ್ ಮಾಡಿದ್ರಿ? ಬೆಳಿಗ್ಗೆ 5:30, 5:45. ಸೊ ಆದರೂ ಇಲ್ಲಿಯವರೆಗೂ ಬಂದಿಲ್ಲ? ಇಲ್ಲ, ಮೆಸೇಜ್ ಹಾಕಿದೆ ಅವರಿಗೆ, ಮೆಸೇಜ್ ಹಾಕಿದೆ, ಫೋನ್ ನಂಬರ್ನಲ್ಲಿ ಲಿಫ್ಟ್ ಮಾಡ್ತಿರಲಿಲ್ಲ, ಮೆಸೇಜ್ ಹಾಕಿದೆ ಅವರಿಗೆ. ನಂತರ ಅಗ್ನಿಶಾಮಕರವರು ಬಂದು ತೆರವು ಮಾಡಿದ್ದಾರೆ. ಸರ್, ಈ ರಸ್ತೆಯಲ್ಲಿ ಇನ್ನಷ್ಟು ಮರಗಳು ಇದೇ ಸ್ಥಿತಿಯಲ್ಲಿ ಇದಾವೆ ಸರ್, ಬೀಳುವಂತ ಮರ ಕಾಣಿಸ್ತಾ ಇದೆ, ಅದು ಬಹಳ ಟೊಳ್ಳಾಗಿದೆ. ಅದು ಯಾವ ಸಂದರ್ಭದಲ್ಲಿ ಬಹುಶಃ ಬೀಳುವಂತ ಅವಕಾಶ ಇದೆ, ಅದು ಸಹ ತೆಗೆದು ಉತ್ತಮ. ನೋಡಿದ್ರಲ್ಲ, BBMP ಅಧಿಕಾರಿಗಳಿಗೆ 5:30 ಕರೆ ಮಾಡಿ ಹೇಳಿದ್ರು ಕೂಡ ಅವರು ಫೋನ್ ಅನ್ನ ಪಿಕ್ ಮಾಡಿಲ್ಲ. ಅದರ ಜೊತೆಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರು ಕೂಡ ಇಲ್ಲಿಯವರೆಗೆ ಸ್ಥಳಕ್ಕೆ ಆಗಮಿಸಿಲ್ಲ. ಆದ್ರೆ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದಂತಹ 1/2 ಗಂಟೆಯಲ್ಲೇ ಬಂದ್ರು ಅನ್ನುವಂತಹ ಮಾತನ್ನ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇದಾರೆ. ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದ್ರೂ ಕೂಡ BBMP ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೆ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಬಾರಿ ಮೂಡುತ್ತೆ. ಇನ್ನಾದ್ರೂ BBMP ಅಧಿಕಾರಿಗಳು ನಾವು ಮರವನ್ನ ತೆರವು ಮಾಡಿದೀವಿ, ಬ್ರಾಂಚಸ್ ಅನ್ನ ತೆಗೆದಿದ್ದೀವಿ ಅನ್ನುವಂಥದ್ದನ್ನ ಕೇವಲ ಬಾಯಿ ಮಾತಿಗೆ ಹೇಳೋದನ್ನ ಬಿಟ್ಟು ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.